ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ಕಳೆದ 10 ಸೀಸನ್ಗಳಲ್ಲಿ ಕೂಡ ಸ್ವಲ್ಪ ಭಿನ್ನ ಅಂತಾನೆ ಹೇಳ್ಬೋದು. ಬೇರೆ ಬೇರೆ ಕಾರಣಗಳಿಂದ ಈ ಸೀಸನ್ 11 ಭಿನ್ನವಾಗಿ ಕಾಣಿಸ್ತಿದೆ. ಆದರೆ ಬೇರೆ ಸೀಸನ್ ಅಷ್ಟು ಪಾಪ್ಯುಲಾರಿಟಿಯನ್ನು ಮಾತ್ರ ಈ ಸೀಸನ್ ಪಡೀಲಿಲ್ಲ ಅನ್ನೋದು ಕೂಡ ಕಟು ಸತ್ಯ. ಬೇರೆ ಸೀಸನ್ಗಿಂತನೂ ಕೂಡ ಕೆಟ್ಟ ಸೀಸನ್ ಅಂತ ಹೇಳಿ ಕರೆಸ್ಕೊಂಡಂತಹ ಸೀಸನ್ ಕೂಡ ಇದೆ 11. ಸುದೀಪ್ ಅಲ್ಟಿಮೇಟ್ಲಿ ಈ ಸೀಸನ್ ಬಗ್ಗೆ ಸಿಕ್ಕಾಬಟ್ಟೆ ಡಿಸ್ಟರ್ಬ್ ಆಗಿಯೇ ಹೋಸ್ಟ್ ಮಾಡ್ತಿದ್ದಾರೆ. ಪ್ರತಿ ವಾರವೂ ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ಸುದೀಪ್ ಡಿಸ್ಟರ್ಬ್ ಆಗ್ತಿದ್ದಾರೆ. ಸ್ಪರ್ಧಿಗಳು ನಡೆದುಕೊಳ್ತಿರುವಂಥ ರೀತಿ ಇರ್ಬೋದು, ಅಥವಾ ಸ್ಪರ್ಧಿಗಳ ಆಯ್ಕೆ ವಿಚಾರ ಇರ್ಬೋದು, ಸ್ಪರ್ಧಿಗಳು ಮನೆಯ ಒಳಗಡೆ ಬಂದ ಬಳಿಕ ಇರುವಂತಹ ರೀತಿ ನೀತಿಯ ಬಗ್ಗೆ ಇರ್ಬೋದು. ಈಗಾಗಲೇ ಬಹುಶಃ 3 ಸ್ಪರ್ಧಿಗಳು ಹೋಗಿರೋದಕ್ಕೆ ಇದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಬಿಗ್ ಬಾಸ್ ಸೀಸನ್ 11 ಈ ಹಿಂದಿನ ಸೀಸನ್ಗಳಿಗಿಂತನೂ ಕೂಡ ಭಿನ್ನ ಮತ್ತು ಅಂತಹ ಒಂದು ಕಳಪೆ ಸೀಸನ್ ಅಂತಲೇ ಹೇಳ್ಬೋದು. ಈಗ ನೋಡಿ, ಆರಂಭದಲ್ಲಿ ಲಾಯರ್ ಜಗದೀಶ್ ಇರ್ಬೋದು, ರಂಜಿತ್ ಇರ್ಬೋದು, ಇಬ್ಬರು ಕೂಡ ಹೋದಂಥ ಕಾರಣ ಬೇರೆ ಬೇರೆ ಇದೆ. ಇದೀಗ ಶೋಭಾ ಶೆಟ್ಟಿ ನಾನು ಹೋಗ್ತೀನಿ ಅಂತ ಹೇಳಿ ಹೋದರು. ಹೀಗೆ 3 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರುವಂಥದ್ದು. ಬಿಗ್ ಬಾಸ್ ಮನೆಯ ಈ ಇಡೀ ಹಿಸ್ಟ್ರಿ ಏನಿದೆ, ಅಥವಾ ಬಿಗ್ ಬಾಸ್ ಸೀಸನ್ನ ಇಡೀ ಹಿಸ್ಟ್ರಿ ಏನಿದೆ, ಇದಕ್ಕೊಂದು ಕಪ್ಪು ಚುಕ್ಕೆ ಅಂತಲೂ ಕೂಡ ಹೇಳ್ಬೋದು. ಇದರಲ್ಲಿ ಇವ್ರದ್ದು ಯಾರ್ದು ಕೂಡ ತಪ್ಪಿಲ್ಲ. ಯಾರ್ದು ಬಿಗ್ ಬಾಸ್ ಮನೆಯ ಆರ್ಗನೈಸರ್ಸ್ಗಳಿರ್ಬೋದು, ಕಿಚ್ಚ ಸುದೀಪ್ ಇರ್ಬೋದು, ಇವ್ರದ್ದು ಯಾರ್ದು ಕೂಡ ತಪ್ಪಿಲ್ಲ. ತಪ್ಪು ಯಾರದ್ದು? ಅದೇ ಸ್ಪರ್ಧಿಗಳದ್ದು ಮತ್ತು ಸ್ಪರ್ಧಿಗಳನ್ನು ಆಯ್ಕೆ ಮಾಡಿದವರದ್ದು. ಇದು ಒಂದು ಭಾಗ. ಈಗ ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ, ಈ ಬಾರಿಯ ಸೀಸನ್ನಲ್ಲಿ ಏನೋ ಅಳೆದು ಉಳುತು ಉಳುಗಿ ಏನೇನೋ ಆಗಿ ಈ ಉಳಿದವರು ಹಾಳು ಮನೆಗೆ ಉಳಿದೋನೆ ಗೌಡ ಅಂತಾರಲ್ಲ, ಹಾಗೆ ಇಲ್ಲಿ ಉಳಿದವರು ಯಾರು ಹೇಗೆ ಆಡ್ತಿದ್ದಾರೆ ಅನ್ನೋಂಥದ್ದು ಮೊದಲ ಒಂದು ವಿಚಾರ. ನಾನೇ ಸ್ಟ್ರಾಂಗು, ಬಿಗ್ ಬಾಸ್ ಮನೆಯಲ್ಲಿ ನಂದೇ ಫಿಸಿಕಲ್ ಟಾಸ್ಕ್ಗಳು ನಡೆಯುವಂಥದ್ದು, ನಾನಿದ್ರೇ ಬಿಗ್ ಬಾಸ್ ಮನೆ, ಹೀಗೆಲ್ಲ ಅಂದ್ಕೊಂಡವರಿಗೆ ನೀರು ಕುಡಿಸಿದ್ದು ಕೆಲವು ಸ್ಪರ್ಧಿಗಳಿದ್ದಾರೆ. ಅಂದರೆ ಅವ್ರು ಮಾಡಿರೋದೇ ಅಥವಾ ಮಾಡ್ತಿರೋದೇ ಗೊತ್ತಾಗಲ್ಲ. ಈ ಸ್ಟ್ರಾಂಗ್ ಅಂತೇಳಿ ಬಂದವರಿಗೆ ಯಾವ ರೀತಿ ಚಳ್ಳೆಹಣ್ಣನ್ನು ತಿನ್ನಿಸ್ಬೇಕು ಅದನ್ನು ತುಂಬ ನೀಟಾಗಿ ತಿನ್ನಿಸುವಂಥ ಕೆಲಸವನ್ನು ಈಗ ಒಂದಷ್ಟು ಸ್ಪರ್ಧಿಗಳು ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ವೈಟ್ ಕಾರ್ಡ್ ಮೂಲಕ ಬಂದಂಥ ಒಬ್ಬ ಸ್ಪರ್ಧಿ ಅಂತೂ ಬಿಗ್ ಬಾಸ್ ಮನೆಯನ್ನು ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡಿದ್ದಾನೆ ಅಂತಲೂ ಕೂಡ ಹೇಳ್ಬೋದು. ಈಗೀಗ ಕೆಲವೊಂದು ಮಾತುಗಳನ್ನು ಆಡ್ತಿರುವಂತಹ ಆತ ಆಡ್ತಿರುವಂಥ ಮಾತಿಗೆ ಮತ್ತೆ ಮರು ಪ್ರಶ್ನೆಯನ್ನೇ ಎತ್ತೋಕ್ಕೆ ಸಾಧ್ಯವಾಗದಂತಹ ಕೌಂಟರ್ಗಳನ್ನು ಕೂಡ ಕೊಡ್ತಿದ್ದಾನೆ ಮತ್ತು ಲಾಜಿಕಲ್ ಆಗಿ ಪ್ರಶ್ನೆಯನ್ನು ಇಡ್ತಿದ್ದಾನೆ. ಹೀಗಾಗಿ ಬಿಗ್ ಬಾಸ್ ಮನೆಯ ಫೇವ್ರೇಟ್ ಸ್ಪರ್ಧಿಯಾಗಿಯೂ ಕೂಡ ಆತ ದಿನದಿನಕ್ಕೆ ಹೊರಹೊಮ್ಮತಾ ಇರುವಂಥದ್ದು ವಿಶೇಷ. ಹೌದು, ಬಿಗ್ ಬಾಸ್ ಸೀಸನ್ 11 ಈ ರೀತಿಯಾಗಿ ಟ್ವಿಸ್ಟ್ ಮತ್ತು ಟರ್ನ್ಗಳನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಬಹುಶಃ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಫೈನಲ್ಗೆ ಇನ್ನೇನು ಹೆಚ್ಚು ದಿನಗಳು ಬಾಕಿ ಇಲ್ಲ, ಹೆಚ್ಚು ಕಡಿಮೆ ಇನ್ನೊಂದು 30-35 ದಿನ ಬಾಕಿ ಇದೆ. ಮೊನ್ನೆಯಷ್ಟೇ ಆರಂಭವಾದಂತೆ ಕಾಣಿಸ್ತಿರುವಂಥ ಬಿಗ್ ಬಾಸು ಈಗ 60-66 ದಿನಕ್ಕೆ ಕಾಲಿಟ್ಟಾಗಿದೆ. ಈ ಎಲ್ಲದರ ನಡುವೆ ನಾನೇ ಸ್ಟ್ರಾಂಗ್ ಅಂತಿದ್ದಂತಹ ಘಟಾನುಘಟಿ ಸ್ಪರ್ಧಿಗಳೆಲ್ಲ ಆಗಲೇ ಗಂಟು ಮೂಟೆಯನ್ನು ಕಟ್ಟಿ ಮನೆಗೆ ನಡೆದಿದ್ದಾರೆ. ಇನ್ನೂ ಒಂದಷ್ಟು ಜನ ಇದ್ದಾರಲ್ಲ, ಅವರು ಕೂಡ ಮನೆಗೆ ಹೋಗೋದು ಸ್ಪಷ್ಟ ಅನ್ನೋದು ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಅವರವರ ಮಧ್ಯೆ ಸ್ಟ್ರಾಂಗ್ ಸ್ಪರ್ಧಿಗಳ ಮಧ್ಯೆ ಕಾಂಪಿಟೇಷನ್ ಕೂಡ ಹೆಚ್ಚಾಗ್ತಿದೆ ಮತ್ತು ವೈಯಕ್ತಿಕವಾಗಿ ಈ ಕಿತ್ತಾಟ ಜಗಳ ಇವೆಲ್ಲದೂ ಕೂಡ ತಾರಕಕ್ಕೆ ಹೋಗ್ತಾ ಇರುವಂಥದ್ದು ಇವರನ್ನೇ ಮನೆಯಿಂದ ಹೊರಗಡೆ ಹಾಕುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಈಗ ಕಳೆದ ವಾರ ಶಿಶಿರ್ ಅಥವಾ ಸ್ವಲ್ಪ ಮಿಸ್ ಆಗಿದ್ದರೂ ಕೂಡ ಶಿಶಿರ್ ಬಿಟ್ಟರೆ ನೆಕ್ಸ್ಟು ಹೋಗಬೇಕಾಗಿದ್ದಿದೆ ಐಶ್ವರ್ಯ, ಇವರಿಬ್ಬರೂ ಕೂಡ ಈ ಶೋಭಾ ಕಾರಣಕ್ಕೋಸ್ಕರ ಸೇಫ್ ಆಗ್ತಾರೆ. ಶೋಭಾ ಒಂದು ವೇಳೆ ಇಲ್ಲ ಮನೆಯಿಂದ ನಾನು ಹೊರಗಡೆ ಹೋಗ್ತೀನಿ ಅನ್ನುವಂತಹ ಘೋಷಣೆಯನ್ನು ಮಾಡದೇ ಇದ್ದಿದ್ರೆ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಹೋಗ್ತಿದ್ರು. ಹಾಗೆ ಈಗ ಸ್ಟ್ರಾಂಗು ಅಥವಾ ಪಾಪ್ಯುಲಾರಿಟಿ ಇದೆ, ನಾನು ಸಿನಿಮಾ ಬ್ಯಾಕ್ಗ್ರೌಂಡು ಅದು ಇದು ಮಣ್ಣು ಮಸಿ ಏನೇ ಹೇಳಿದ್ರು ಕೂಡ ಅದ್ಯಾವುದು ಕೂಡ ನಡೆಯೋದಿಲ್ಲ ಅನ್ನೋದು ಸಾಬೀತಾಗಿದೆ. ಇನ್ನಷ್ಟು ಆಗ್ತಿತ್ತು, ಅದಕ್ಕೆ ಸ್ವಲ್ಪ ಈಗ ಕಡಿವಾಣ ಬಿದ್ದಿದೆ. ಬಟ್ ಈ ವಾರದಿಂದ ಮತ್ತೆ ಅದು ರಿಪೀಟ್ ಆಗುತ್ತೆ. ಇನ್ನು ಮುಂದೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರಲ್ಲ ಅವರೆಲ್ಲರೂ ಕೂಡ ಸ್ಟ್ರಾಂಗ್ ಸ್ಪರ್ಧಿಗಳೇ ಅನ್ನೋದನ್ನು ಬರೆದಿಟ್ಕೊಳ್ಳಿ. ಈಗ ಈ 40 ದಿನಗಳು ಹೆಚ್ಚು ಕಡಿಮೆ 30-35 ಅಥವಾ 40 ದಿನಗಳು ಆಟ ಏನು ಬಾಕಿ ಉಳಿದಿದೆಯಲ್ಲ, ಈ 40 ದಿನಗಳ ಕಾಲ ಯಾರು ಬಿಗ್ ಬಾಸ್ ಮನೆಯಲ್ಲಿ ಉಳಿತಾರೆ, ಅದರಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ, ಇದು ಈಗ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ. ಯಾರು ವಿನ್ನರ್ ಆಗ್ತಾರೆ ಅಂದರೆ ಒಂದಷ್ಟು ಜನ ವಿಕ್ರಮ್ ಹೆಸರನ್ನು, ಇನ್ನೊಂದಷ್ಟು ಜನ ಮತ್ತೊರ್ವ ಸ್ಪರ್ಧಿಯ ಯುಕ್ತಿ ಮತ್ತು ಪ್ರಭಾವವನ್ನು ಬೀರ್ತಿರೋದ್ರಿಂದ ಆ ಹೆಸರನ್ನು ಕೂಡ ಹೇಳ್ತಿದ್ದಾರೆ. ಒಂದಷ್ಟು ಜನ ಮಂಜು ಹೆಸರನ್ನು, ಒಂದಷ್ಟು ಜನ ಶಿಶಿರ್ ಹೆಸರನ್ನು, ಒಂದಷ್ಟು ಜನ ಮಹಿಳಾ ಸ್ಪರ್ಧಿಗಳ ಹೆಸರನ್ನು ಕೂಡ ಸೂಚಿಸ್ತಾರೆ. ಅವರವರ ಫೇವ್ರೇಟ್ ಯಾರಿರ್ತಾರೋ ಅವ್ರ ಹೆಸರನ್ನು ಸೂಚಿಸ್ತಾ ಹೋಗ್ತಾರೆ. ಬಟ್ ಆದರೆ ಇಲ್ಲಿ ಒಬ್ಬ ಟ್ಯಾಲೆಂಟೆಡ್ ಅಂದರೆ ತನ್ನ ಟ್ಯಾಲೆಂಟ್ನ ಮೂಲಕನೇ ಬಿಗ್ ಬಾಸ್ ಮನೆಯ ಪ್ರೀತಿಯನ್ನು ಮತ್ತು ಬಿಗ್ ಬಾಸ್ನ ವೀಕ್ಷಕರ ಪ್ರೀತಿಯನ್ನು ಗಳಿಸಿದಂಥ ಸ್ಪರ್ಧಿ ಅಂತ ಹೇಳಿದ್ರೆ ಅದು ವೈಲ್ಡ್ ಕಾರ್ಡ್ ಸ್ಪರ್ಧಿ ಹನುಮಂತ. ಹೌದು, ಮೊದಮೊದಲು ಈ ಕಾರ್ಯಕ್ರಮಕ್ಕೆ ಸೂಟ್ ಆಗಲ್ಲ ಅಂತೇಳಿ ಹೇಳಲಾಗ್ತಿತ್ತು. ಮೊದಮೊದಲು ಈತ ನಾಟಕವನ್ನು ಮಾಡ್ತಿದ್ದಾನೆ ಅಂತೇಳಿ ಕೂಡ ಅಭಿಪ್ರಾಯ ವ್ಯಕ್ತವಾಗಿತ್ತು.
ಮೊದಮೊದಲು ಈತನನ್ನು ಬಿಗ್ ಬಾಸ್ಗೆ ಕರ್ಕೊಂಡು ಬಂದು ಇಲ್ಲಿ ಫೂಲ್ ಮಾಡಿದ್ರು ಅಂತಲೂ ಕೂಡ ಅಭಿಪ್ರಾಯ ವ್ಯಕ್ತವಾಗ್ತಿತ್ತು. ಮೊದಮೊದಲು ಬಿಗ್ ಬಾಸ್ ಕಾರ್ಯಕ್ರಮದ ಆಯೋಜಕರು ಈತನ ಭವಿಷ್ಯವನ್ನೇ ಹಾಳು ಮಾಡಿದ್ರು ಅಂತಲೂ ಕೂಡ ಅಭಿಪ್ರಾಯ ವ್ಯಕ್ತವಾಗ್ತಿತ್ತು. ಆದರೆ ಹಂತ 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 ಹಂತವಾಗಿ ಬಿಗ್ ಬಾಸ್ ಮನೆಗೆ ಒಗ್ಗಿಕೊಳ್ತಿರುವಂಥ ಹನುಮಂತ ಈಗ ತನ್ನ ಚಾಣಾಕ್ಷತನದಿಂದ ಇಡೀ ತನ್ನ ಮನೆಯನ್ನೇ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾನೆ. ಇದರ ಜೊತೆಗೆ ತನ್ನ ಟ್ಯಾಲೆಂಟ್ ಏನು ಅನ್ನೋದನ್ನು ತೋರಿಸ್ತಾ ಪ್ರತಿಭೆಯ ಅನಾವರಣವನ್ನು ಮಾಡ್ತಾ ಇದ್ದಾನೆ. ದಿನದಿನಕ್ಕೆ ಈತನ ಆಟದ ಕ್ವಾಲಿಟಿ ಕೂಡ ಉತ್ತಮವಾಗ್ತಿದೆ, ಜೊತೆಗೆ ಇತರ ಸ್ಪರ್ಧಿಗಳ ಜೊತೆಗಿನ ಸಂಬಂಧವೂ ಕೂಡ ಇಂಪ್ರೂವ್ ಆಗ್ತಿದೆ. ವಿಶೇಷ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬಹುತೇಕ ಸ್ಟ್ರಾಂಗ್ ಸ್ಪರ್ಧಿಗಳು ಮತ್ತು ಕಿರಿಕರಾಜರ ವಿರುದ್ಧನೇ ಧ್ವನಿಯನ್ನೇ ಎತ್ತಿದ್ರೂ ಕೂಡ ಹನುಮಂತ ವಿರುದ್ಧ ಯಾರೂ ಕೂಡ ಅಂತಹ ಕತ್ತಿ ಮಸಿಯುವಂಥ ಕೆಲಸವನ್ನು ಮಾಡ್ತಿಲ್ಲ. ಇವತ್ತಿಗೂ ಕೂಡ ಅಂತಹ ಚಾಣಕ್ಯ ಈತ ಮತ್ತು ಯಾವುದೇ ವಿಚಾರವನ್ನು ಕೂಡ ಹೇಳಿದ್ರು ಕೂಡ ಬೆಣ್ಣೆಯಲ್ಲಿ ಕೂದಲು ತೆಗೆಯುವ ರೀತಿಯಲ್ಲಿ ಹೇಳ್ತಾನೆ, ಅದು ಪ್ಲಸ್ ಪಾಯಿಂಟು. ಅಷ್ಟೇ ಅಲ್ಲದೆ ಎರಡು ಸಲ ಕ್ಯಾಪ್ಟನ್ ಆಗಿರುವಂಥ ಹನುಮಂತ ಮನೆಯೊಳಗೆ ಹೇಗಿರಬೇಕು ಏನು ಅನ್ನೋದನ್ನು ತುಂಬ ನೀಟಾಗಿ ಇವತ್ತಿಗೆ ಅರ್ಥ ಮಾಡಿಕೊಂಡಂತಹ ಸ್ಪರ್ಧಿ. ಇನ್ನು ಹನುಮಂತ ಮನೆಯೊಳಗೆ ಬಂದಾಗ ಕೊಂಚ ಗೊಂದಲಕ್ಕೆ ಒಳಗಾಗಿದ್ದ, ಎಲ್ಲರೂ ಕೂಡ ಇದನ್ನು ಗಮನಿಸಿದರು ಕೂಡ. ಆದರೆ ಈ ಸಂದರ್ಭದಲ್ಲಿ ಸಹಸ್ಪರ್ಧಿ ಜನರಾಜ್ ಆಚಾರ್ಯ ಮತ್ತು ಹನುಮಂತ ಒಂದು ರೀತಿಯಲ್ಲಿ ಕ್ಲೋಸ್ ಆಗಿದ್ದು ಮತ್ತು ಅವರಿಬ್ಬರು ಕೂಡ ಒಂದು ಆತ್ಮೀಯತೆಯನ್ನು ಬೆಳೆಸ್ಕೊಂಡಿದ್ದು, ಹಾಗೆಯೇ ಸುರೇಶ್ ಕೂಡ ಸಾಥನ್ನು ಕೊಟ್ಟಿದ್ದು ಹನುಮಂತಿಗೆ ಸಹಾಯ ಮಾಡಿತು ಅನ್ನೋದನ್ನು ಒಪ್ಪಲೇಬೇಕು. ಇದಾದ ಬಳಿಕ ತನ್ನ ಆಟದ ಶೈಲಿಯನ್ನು ಬದಲಾಯಿಸಿಕೊಂಡಂತಹ ಹನುಮಂತು ಈಗ ಸದ್ಯಕ್ಕೆ ತನ್ನ ತುಂಟಾಟ, ಮುಗ್ಧತೆ ಮತ್ತು ಚಾಣಾಕ್ಷತನದಿಂದ ಜನಮನವನ್ನು ಗೆದ್ದಿರೋದು ಮಾತ್ರವಲ್ಲದೆ ಸುದೀಪ್ ಅವರ ಹೃದಯವನ್ನು ಕೂಡ ಗೆದ್ದಾಗಿದೆ. ಸೊ ದಟ್ಟು ಈಗ ಹನುಮಂತುವನ್ನು ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಅನ್ನುವಂತಹ ಪಟ್ಟವನ್ನು ಅಲಂಕರಿಸುವಂತೆ ಎಲ್ಲರೂ ಕೂಡ ಒತ್ತಾಯಿಸ್ತಿದ್ದಾರೆ. ಯಾಕಂತ ಹೇಳಿದ್ರೆ ಸೀಸನ್ 11 ವಿನ್ನರ್ ಯಾರು ಅಂತೇಳಿ ಕೇಳಿದ್ರೆ ಹನುಮಂತು ಅಂತಲೇ ಎಲ್ಲ ಕಡೆಯೂ ಕೂಡ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಇನ್ಫ್ಯಾಕ್ಟು ಹನುಮಂತು ಕುರಿತಾದಂಥ ಯಾವುದೇ ವಿಡಿಯೋವನ್ನು ಈ ಚಾನಲಲ್ಲಿ ಪೋಸ್ಟ್ ಮಾಡಿದ್ರೂ ಕೂಡ ನೀವೆಲ್ಲರೂ ಕೂಡ ಕಮೆಂಟ್ ಮಾಡ್ತಿರೋದು ಜೈ ಹನುಮಂತ, ಹನುಮಂತ ವಿನ್ ಆಗಬೇಕು ಅಂತ ಹೇಳಿ. ಬಹುಶಃ ಇದೇ ಹನುಮಂತಿಗೆ ಈಗ ವರವಾಗಿ ಎಲ್ಲ ಕಡೆಯಿಂದನೂ ಕೂಡ ಲಭಿಸ್ತಿದೆ ಅಂತಲೇ ಹೇಳ್ಬೋದು. ಅಂತೆಯೇ ಬಿಗ್ ಬಾಸ್ ವೀಕ್ಷಕರು ಹನುಮಂತು ನೈಜತೆಯನ್ನು ಇಲ್ಲಿ ಕಟ್ಟಿಕೊಂಡು ಬದುಕ್ತಿದ್ದಾನೆ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಅನುಭವಿಸ್ತಿದ್ದಾರೆ, ಹೇಳ್ತಿದ್ದಾರೆ. ಯಾವುದೇ ಮುಖವಾಡವನ್ನು ಆತ ಧರಿಸಿಲ್ಲ. ಈ ಬಾರಿ ಈತ ವಿನ್ನರ್ ಆಗೋದು ಫಿಕ್ಸ್ ಅಂತೆಲ್ಲ ಮಾತನಾಡ್ತಿದ್ದಾರೆ. ಕಾರಣ ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೂ ಜನ ಸ್ಪರ್ಧಿಗಳು ಒಂದೊಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಮತ್ತು ಬೇರೆ ಬೇರೆ ಕಾರಣವನ್ನು ಇಟ್ಕೊಂಡು ಜಗಳ, ಕಿತ್ತಾಟ, ಇನ್ನೊಂದು ಮತ್ತೊಂದು ಅಂತ ಹೇಳಿಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಪ್ರಯತ್ನವನ್ನು ಮಾಡಿದರೆ ಹನುಮಂತ ಮಾತ್ರ ಪ್ರಾಮಾಣಿಕತೆ ಮತ್ತು ತನ್ನ ಈ ಹಳ್ಳಿ ಸೊಗಡಿನ ಜೀವನ ಶೈಲಿಯಿಂದನೇ ಇಲ್ಲೂ ಕೂಡ ತನ್ನ ಬದುಕನ್ನು ಸಾಗಿಸ್ಕೊಂಡು ಹೋಗ್ತಾ ಇರುವಂಥದ್ದು ಮತ್ತು ಯಾವುದ್ರ ಬಗ್ಗೆ ಕೂಡ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದೇ ಇರುವಂಥದ್ದು, ಡೋಂಟ್ ಕೇರ್ ಆ್ಯಟಿಟ್ಯೂಡು, ಆಮೇಲೆ ಏನು ಹೇಳಬೇಕೋ ಅದನ್ನು ಯಾವುದೇ ಫಿಲ್ಟರ್ ಇಲ್ಲದೆ ಹೇಳಿಬಿಡುವಂಥದ್ದು, ಈ ಎಲ್ಲ ಕಾರಣಗಳಿಂದ ಹನುಮಂತ ತುಂಬ ಇಷ್ಟ ಆಗ್ತಿದ್ದಾನೆ. ಆಮೇಲೆ ಸುಮ್ಮನೆ ಆತನಿಗೆ ಸಂಬಂಧವಿರದಂಥ ವಿಚಾರಕ್ಕೆ ತಲೆ ಹಾಕೋದಿರಲಿ ಅಥವಾ ಆತ ಯಾವುದ್ರ ಬಗ್ಗೆ ಮಾತನಾಡಬಾರ್ದು ಅಂತೇಳಿ ಅಂದ್ಕೊಂಡಿದ್ದೀರೋ ಆ ವಿಚಾರದ ಬಗ್ಗೆ ಮಾತನಾಡುವುದ್ರ ಬಗ್ಗೆ ಆಗಲಿ, ಇದ್ರ ಬಗ್ಗೆ ಯಾವುದ್ರ ಬಗ್ಗೆ ಕೂಡ ಆತ ತಲೆ ಕೆಡಿಸ್ಕೊಳ್ಳಲ್ಲ. ಏನು ಹೇಳಬೇಕು ಅದನ್ನು ಹೇಳ್ತಾನೆ, ಎಷ್ಟು ಹೇಳಬೇಕು ಅಷ್ಟು ಹೇಳ್ತಾನೆ, ಸುಮ್ಮನೆ ಆಗಿಬಿಡ್ತಾನೆ. ಇದೇ ಈಗ ಹನುಮಂತುವನ್ನು ಇನ್ನೊಂದು ಹಂತಕ್ಕೆ ಕರ್ಕೊಂಡು ಹೋಗ್ತಿದೆ. ದೊಡ್ಡ ಮನೆ ಆಟ ಅದಾಗಲೇ 60 ದಿನ ದಾಟಿಯಾಗಿದೆ. ಇನ್ನು ಉಳಿದಿರುವಂತಹ ದಿನಗಳಲ್ಲಿ ಹನುಮಂತು ಇದೇ ರೀತಿ ಆಡ್ತಾ ಹೋದರೆ ಬಹುಶಃ ಹನುಮಂತು ಒನ್ ಆಫ್ ದಿ ಫೈನಲಿಸ್ಟ್, ಒನ್ ಆಫ್ ದಿ ವಿನ್ನರ್ ಅಂತಲೂ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆ ಮಟ್ಟಿಗೆ ಹನುಮಂತುವಿನ ಗ್ರಾಫ್ ಏರ್ತಾನೆ ಇದೆ, ಏರ್ತಾನೆ ಇದೆ, ಏರ್ತಾನೆ ಇದೆ. ನಿಮಗೇನಿಸುತ್ತೆ ಸ್ನೇಹಿತರೆ, ಹನುಮಂತನ ಈ ಚಾಣಾಕ್ಷತನದ ಆಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.